ಏನೋ ಮಾತಾಡಬೇಕು ಅಂತ ಹೇಳಿದೆ. ಏನ್ ವಿಷಯ? ಆದಿತ್ಯನ ಮೇಲೆ ನನಗೆ ಯಾವ ದ್ವೇಷನೂ ಇಲ್ಲ, ಯಾವ ಜಿದ್ದೂ ಇಲ್ಲ. ಆದರೆ ಇತ್ತೀಚೆಗೆ ಅವ್ನು ನಡ್ಕೊಳ್ತಿರೋ ರೀತಿಗೆ ನನಗೆ ತುಂಬ ಬೇಜಾರಾಗ್ತಿದೆ. ಏನೇ ಮಾಡೋದಕ್ಕೆ ಹೋದರೂ ನನ್ನ ಮೇಲೆ ಬರುತ್ತೆ. ಎಲ್ಲ ಕಡೆಯಿಂದ ನಾನು ಟಾರ್ಗೆಟ್ ಆಗ್ತೀನಿ, ಎಲ್ಲನೂ ನಾನೇ ಬೇಕು ಅಂತ ಮಾಡ್ತಿದ್ದೀನಿ ಅನ್ನೋ ಥರ ಆದಿತ್ಯ ನನ್ನ ಕಡೆ ಬೆಟ್ ಮಾಡ್ತಾನೆ. ಅದು ಏನು ಮಾಡ್ದ? ಇವತ್ತು ಮಾಡಿರೋ ಕೆಲಸಕ್ಕೆ ಅವನು ಜೈಲ್ ಪಾಲಾಗಬೇಕಿತ್ತು. ಏನು ಹೇಳ್ತಾ ಇದೆಯಾ? ಈ ವಿಷಯ ನಿಮ್ಗೆ ಹೇಳಬಾರ್ದು ಅಂದ್ಕೊಂಡಿದ್ದೆ. ಆದರೆ ಆದಿತ್ಯ ಪದೇ ಪದೇ ಈ ತಪ್ಪು ಮಾಡ್ತಿದ್ರೆ ನನ್ನ ಕೈಲಿ ಸಹಿಸ್ಕೊಳಕ್ಕಾಗ್ತಿಲ್ಲ. ಪ್ರತಿ ಸಲ ಅವನ್ನ ಕಾಪಾಡೋದಕ್ಕಾಗಲ್ಲಮ್ಮ, ಮತ್ತೆ ಇದು ರಿಪೀಟ್ ಆಗಬಾರ್ದು. ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಅದೇನು ಅಂತ ಹೇಳು. ನೀನು ಹೇಳ್ತಾ ಇರೋದು ನೋಡಿದ್ರೆ ನನಗೆ ಗಾಬರಿ ಆಗ್ತಾ ಇದೆ. ರೇವಣ್ಣ ಅವ್ರಿಗೆ ಅಪ್ಪ ಅವ್ರ ಮಗಂಗೆ ದುಡ್ಡು ಕೊಡಿ ಅಂತ 10 ಲಕ್ಷ ರೂಪಾಯಿ ಕೊಟ್ಟಿದ್ರು. ಈ ವಿಚಾರ ಮನೇಲಿ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ. ನನಗೂ ಗೊತ್ತಿರಲಿಲ್ಲ, ನಿಮಗೂ ಗೊತ್ತಿಲ್ಲ ಅಂತ ತಿಳಿತೀನಿ. ಆದರೆ ಅವ್ರ ಮಗ ಶ್ರೀಕಾಂತಕ್ಕೆ ದುಡ್ಡು ಕೊಡ್ತಿದ್ದ ಹಾಗೆ 4 ಜನ ದಾಂಡಿಗರು ಆ ದುಡ್ಡನ್ನು ದರೋಡೆ ಮಾಡ್ಕೊಂಡು ಹೋದ್ರು. ದರೋಡೆ ಮಾಡಿದ್ರ? ಹೌದಮ್ಮ, ಶ್ರೀಕಾಂತ್ ಗಾಬರಿಯಿಂದ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟ. ಆ 4 ಜನ ದಾಂಡಿಗರು ಬಂದಿದ್ದು ಆರ್ತಿ ಟ್ರಾವೆಲ್ಸ್ ಕಾರಲ್ಲಂತೆ. ಏನು ಹೇಳ್ತಾ ಇದೆಯಾ? ಅನುಮಾನ ಬಂದು ಆದಿತ್ಯನ ಆಫೀಸ್ಗೆ ಹೋಗಿ ಚೆಕ್ ಮಾಡಿದೆ, ಹಣದ ಬ್ಯಾಗ್ ಅಲ್ಲೇ ಇತ್ತು. ಏನೋ ನಿನ್ನ ಮಾತಿನ ಅರ್ಥ? ನಡೆದಿರೋದನ್ನೇ ಹೇಳ್ತಾ ಇದ್ದೀನಮ್ಮ. ಅಂದ್ರೆ ಆದಿತ್ಯ ದರೋಡೆ ಮಾಡಿಸಿದ್ದಾನೆ ಅಂತಾನ? ನಿಮಗೆ ಹೇಳಿದ್ರೆ ನೊಂದ್ಕೊಳ್ತೀರ. ಆದರೆ ನಿಮ್ಮ ಮಗ ನೋಡಿ, ಹಣದ ಆಸೆಗೋಸ್ಕರ ಎಂಥ ಕೆಲಸ ಮಾಡಿದ್ದಾನೆ? ನಾನು ವಿಚಾರಿಸ್ತೀನಿ. ಅಮ್ಮ ಬೇಡ, ನೀವು ಹೇಳಿದ ತಕ್ಷಣ ಅವ್ನು ನಿಮ್ಮ ಮಾತು ಕೇಳ್ತಾನೆ ಅನ್ಕೊಂಡ್ರ? ಹೇಗೋ ಈ ಬ್ಯಾಗ್ ನಿಮ್ಮ ರೂಮಿಗೆ ಬಂತು ಅಂತ ಕೇಳಿದ್ರೆ ಬಾಯಿ ಬಂದಾಗ ವಾದ ಮಾಡ್ತಾನೆ ನನಗೇನು ಗೊತ್ತು ಅಂತ. ನಾನೊಬ್ಬ ಪೊಲೀಸ್ ಆಫೀಸರ್, ನನ್ನ ಮುಂದೆ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ದಾನೆ. ಅರೆಸ್ಟ್ ಮಾಡಿ ಹೇಳ್ಕೊಂಡು ಹೋಗಬೇಕಿತ್ತು. ನಿಮ್ಮ ಮುಖ ನೆನಪಾಗಿ ಸುಮ್ಮನೆ ಅದೆ. ಶ್ರೀಕಾಂತ್ ಒತ್ತಾಯ ಮಾಡ್ತಿದ್ದ FIR ಹಾಕಿ ಅಂತ. ಅವನ ಭವಿಷ್ಯ ಹಾಳಾಗುತ್ತೆ ಅಂತ ಸುಮ್ಮನೆ ಅದೆ. ನನ್ನ ಜಾಗದಲ್ಲಿ ಬೇರೆ ಯಾವುದೇ ಇನ್ಸ್ಪೆಕ್ಟರ್ ಆಗಿದ್ದಿದ್ರು ಸುಮ್ಮನಿರ್ತಿದ್ರ? ಸ್ವಲ್ಪ ತಿಳಿ ಹೇಳಿ ಅವನಿಗೆ. ನನಗಿದನ್ನೆಲ್ಲ ನಂಬೋಕೆ ಆಗ್ತಿಲ್ಲ ಕಣಾರ್ಯ. ಅದೇ ಹೀಗೆಲ್ಲ ಮಾಡ್ತಾನೆ ಅಂತ. ಅವನು ನನಗೆ ಶ್ರೀಕಾಂತ್ ಬಗ್ಗೆ ತಿಳ್ಕೋಬೇಕು ಅಂತ ತುಂಬ ಅನ್ನಿಸ್ತಾ ಇದೆ. ನಿಮ್ಗೆ ಅವನ ಬಗ್ಗೆ ಬೇರೆ ಏನಾದರೂ ವಿಷಯ ಗೊತ್ತಾ? ಅಂದರೆ ಅವನು ಎಲ್ಲಿರ್ತಾನೆ, ಅವನ ಅಡ್ರೆಸ್ ಏನು, ಅವನು ಏನು ಕೆಲಸ ಮಾಡ್ತಾನೆ? ರೇವಣ್ಣ ನನಗೆ ಅವನ ಬಗ್ಗೆ ಹೆಚ್ಚೇನು ಹೇಳಿಲ್ಲ. ನಿನ್ನೆ ನೀವೇ ನೋಡಿದ್ರಲ್ಲ, ಅವನು ಕಾಡ್ತಿದ್ದ ರೀತಿ ನೋಡಿದ್ರೆ ಅವನು ಬೇರೆ ಏನು ಕೆಲಸ ಮಾಡ್ತಿಲ್ಲ ಅನಿಸುತ್ತೆ. ತುಂಬ ಕುಡಿತಾನೆ ಅನಿಸುತ್ತೆ. ಅವನ ಬಗ್ಗೆ ಯಾಕೆ ಹೇಳ್ತಾ ಇದ್ದೀರಾ? ಅವನನ್ನು ಹಿಡಿದ್ರೆ ಹಣ ದರೋಡೆ ಮಾಡಿಸಿದ್ದು ಯಾರು ಅಂತ ಗೊತ್ತಾಗುತ್ತೆ. ನೀವು ಅವನ ಅಡ್ರೆಸ್ ಕೊಟ್ಬಿಟ್ರೆ ಅಲ್ಲಿ ಹೋಗಿ ವಿಷಯ ತಿಳ್ಕೊತೀನಿ ನನ್ನ ಮಾವ. ಬೇಡ ರಂಜಿತ್, ನೀವು ಶ್ರೀಕಾಂತ ಮೀಟ್ ಮಾಡಿದ್ರೆ ಆ ವಿಷಯ ರೇವಣ್ಣಂಗೆ ಗೊತ್ತಾಗುತ್ತೆ. ಅವನು ಬೇಜಾರು ಮಾಡ್ಕೋತಾನೆ, ಯಾಕೆ ಅಂತ ಕೇಳ್ತಾನೆ, ವಿಷಯ ಎಲ್ಲ ಹೇಳಬೇಕಾಗಿರುತ್ತೆ. ಬೇಡ ರಂಜಿತ್, ಇಲ್ಲಿಗೆ ಬಿಟ್ಬಿಡಿ. ಇಲ್ಲ ಮಾವ, ನಾನು ಶ್ರೀಕಾಂತನ ಮೀಟ್ ಮಾಡ್ತೀನಿ. ಅದು ರೇವಣ್ಣ ಅವ್ರಿಗೆ ಗೊತ್ತಾಗಬಾರ್ದು, ಆ ಥರ ಮೀಟ್ ಮಾಡ್ತೀನಿ. ಅವನ ಹತ್ರ ಬೇರೆ ಥರ ವಿಷಯ ಬಾಯ್ಬಿಡಿಸ್ತೀನಿ, ನಾನು ಸ್ನೇಹದಿಂದ ಮಾತಾಡಿಸ್ತೀನಿ, ಎಲ್ಲ ವಿಷಯ ತಿಳ್ಕೊತೀನಿ. ಹೇಗೂ ಅವರಪ್ಪ ಅವನನ್ನು ಕುಡ್ತಾ ಬಿಡಿಸ್ಬೇಕು, ಬದಲಾಯಿಸ್ಬೇಕು ಅಂತ ಓಡಾಡ್ತಿದ್ದಾರಲ್ವಾ, ಆ ನೆಪ ಮಾಡಿಕೊಂಡೇ ಅವನ್ನ ಮೀಟ್ ಮಾಡಿ ವಿಷಯ ಬಾಯ್ಬಿಡಿಸ್ಕೋತೀನಿ ನಾನು. ಶ್ರೀಕಾಂತ್ನ ಮೀಟ್ ಮಾಡಿದ್ರೆ ವಿಷಯ ಗೊತ್ತಾಗುತ್ತೆ ಅಂತ ನಿಮ್ಗೆ ಯಾಕೆ ಅನ್ನಿಸ್ತಿದೆ? ಹ್ಞೂ ಮಾವ, ಈಗ ರೇವಣ್ಣ ಅವ್ರಿಗೆ ಶ್ರೀಕಾಂತ್ ನೋಡಬೇಕು ಅನ್ನೋ ಯಾವ ಉದ್ದೇಶನೂ ಇರಲಿಲ್ಲ ಅಲ್ವಾ? ಹೌದು, ಅವನ ಮುಖ ನೋಡೋದಕ್ಕೂ ಅವನಿಗೆ ಇಷ್ಟ ಇರಲಿಲ್ಲ. ಹಾಗಿದ ಮೇಲೆ ಶ್ರೀಕಾಂತ್ ರೇವಣ್ಣವ್ರು ಹುಡ್ಕೊಂಡು ನಿಮ್ಮ ಮನೆಗೆ ಹೇಗೆ ಬಂದ? ಅವನಿಗೆ ಗೊತ್ತಿಲ್ಲ, ಅದನ್ನು ಅವನೇ ಕೇಳಿದ್ನಲ್ಲ. ಅಲ್ಲೇ ಮಾವ ವಿಷಯ ಇರೋದು. ರೇವಣ್ಣ ನಿಮ್ಮ ಮನೇಲಿರೋ ವಿಷಯ ಶ್ರೀಕಾಂತಕ್ಕೆ ಹೇಗೆ ಗೊತ್ತಾಯ್ತು? ಶ್ರೀಕಾಂತ್ ರೇವಣ್ಣ ಹುಡ್ಕೊಂಡು ಅಲ್ಲಿಗೆ ಹೇಗೆ ಬಂದ?
ಈ ವಿಷಯ ಗೊತ್ತಾದರೆ ಇದರೆಲ್ಲದರ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಾಗುತ್ತೆ. ಇದು ಯಾವ ರೀತಿ ಅಂತ ನನಗೆ ಅರ್ಥ ಆಗ್ತಿಲ್ಲ. ದರೋಡೆ ಆಗಿದ್ದ ಹಣ ಆದಿ ಆಫೀಸ್ನಲ್ಲಿದೆ ಅಂತ ಶ್ರೀಕಾಂತಿಗೆ ಗೊತ್ತಿಲ್ಲ. ಹಾಗಿದ್ಮೇಲೆ ಅವನು ಇಲ್ಲಿ ಬರೋದಕ್ಕೂ ಅದಕ್ಕೂ ಏನು ಸಂಬಂಧ? ಇಲ್ಲ ಮಾವ, ಯಾರೋ ಇದನ್ನು ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ರೇವಣ್ಣ ನಮ್ಮ ಮನೇಲಿರೋ ವಿಷಯ ಗೊತ್ತಿರೋ ಯಾರೋ ಶ್ರೀಕಾಂತನಿಗೆ ಅದನ್ನು ಹೇಳಿ ಅವನ್ನ ಇಲ್ಲಿ ಕಳಿಸಿ ದುಡ್ಡು ಕೇಳಿದ್ದಾರೆ. ರೇವಣ್ಣನ ಕಡೆಯಿಂದ ಶ್ರೀಕಾಂತಿಗೆ ದುಡ್ಡು ಹೋಗುತ್ತೆ ಅಂತ ಯಾರಿಗೋ ಗೊತ್ತಾಗಿದೆ, ಅವರೇ ದರೋಡೆ ಮಾಡಿಸಿರೋದು. ಆಯಿತು, ಹಾಗೆ ಅನ್ಕೊಳ್ಳೋಣ. ಆದರೆ ಕದ್ದ ಹಣನ ಆದಿ ಟ್ರಾವೆಲ್ಸ್ನಲ್ಲಿ ಯಾಕೆ ಇಡ್ತಾರೆ? ನೀವು ಬೇಕಾದ್ರೆ ಎನ್ಕ್ವೈರಿ ಮಾಡಿ. ಆದಿ ಹೆಸರೇ ಬರೋದು, ಆದಿದೆ ಇದೆಲ್ಲ ಕೈವಾಡ. ಅಂದರೆ ನಿಮಗೆ ಆದಿ ಮೇಲೆ ಅನುಮಾನ ನಮ್ಮವ? ಅದನ್ನು ಬಾಯಿ ಬಿಟ್ಟು ಹೇಳಬೇಕಾ? ಆದಿ ಗುಣ ನಿಮ್ಗೆ ಗೊತ್ತೇ ಇದೆಯಲ್ವಾ? ಸುಮ್ಮನೆ ಆರ್ತಿಯವ್ರಿಗೆ ಬೇಜಾರಾಗಬಾರ್ದು ಅಂತ ನಾನು ಸುಮ್ಮನಾದೆ ಅಷ್ಟೆ. ಪ್ಲೀಸ್ ಮಾವ, ಆತ್ರಕ್ಕೆ ಆ ನಿರ್ಧಾರಕ್ಕೆ ಬರಬೇಡಿ. ನೀವು ಶ್ರೀಕಾಂತನ ಹುಡುಕಿ ರೇವಣ್ಣ ಇಲ್ಲಿದ್ದಾರೆ ಹೋಗು ದುಡ್ಡು ಕೇಳು ಅಂತ ಹೇಳಿ ಕಳಿಸುವಷ್ಟು ಕುತಂತ್ರಿ ಅಲ್ಲ ಆದಿ. ಅವನು ನೇರವಾಗಿ ಮಾತಾಡ್ತಾನೆ, ನೇರವಾಗಿ ಮಾತಾಡೋರು ಯಾರೂ ಈ ಕೆಲಸ ಮಾಡಿರಲ್ಲ. ಮಾವ ನನಗೊಂದು ಅವಕಾಶ ಕೊಡಿ, ಇದ್ರ ಹಿಂದೆ ಯಾರಿದ್ದಾರೆ ಅಂತ ಕಂಡು ಹಿಡಿದೇ ಹಿಡಿತೀನಿ. ಅದು ನನಗೋಸ್ಕರ ಅಲ್ಲ, ನಿಮಗೋಸ್ಕರ ಅಲ್ಲ, ಅತ್ತೆಗೋಸ್ಕರ. ಆದಿ ಮೇಲೆ ಆರೋಪ ಬಂದಾಗಿಂದ ಅವ್ರು ತುಂಬ ಅಪ್ಸೆಟ್ ಆಗಿದ್ದಾರೆ, ನೋವು ಅನುಭವಿಸ್ತಾ ಇದ್ದಾರೆ. ನಾನು ಇದ್ರ ಹಿಂದೆ ಯಾರಿದ್ದಾರೆ ಅಂತ ಕಂಡು ಹಿಡಿದೇ ಹಿಡಿತೀನಿ. ಅದು ಆದಿ ಅಂತ ಪ್ರೂವ್ ಆದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಅವನು ಬೈದು ಬುದ್ಧಿ ಹೇಳಿ ಇನ್ನು ಮುಂದೆ ಕರೆಕ್ಟಾಗಿರು ಅಂತ ಹೇಳ್ಬೋದಲ್ವಾ? ಆದಿಗೆ ಬುದ್ಧಿ ಹೇಳೋದು ಒಂದೇ, ಬೋರ್ಗನ್ ಮೇಲೆ ನೀರು ಸುರಿಯೋದು ಒಂದೇ. ಏನೋ ನೀವು ಇಷ್ಟೊಂದು ಒತ್ತಾಯ ಮಾಡ್ತಿದ್ದೀರಾ ಅಂದರೆ ಸರಿ ಮಾಡಿ. ರೇವಣ್ಣ ಹತ್ರ ಶ್ರೀಕಾಂತ್ ಅಡ್ರೆಸ್ ಇದೆ, ತಗೊಂಬಂದು ಕೊಡ್ತೀನಿ. ಸರಿ ಮಾವ. ಹಾಯ್ ಶ್ರೀಕಾಂತ್, ಹೇಗಿದ್ದೀರಿ? ಯಾರು ನೀನು? ಓ, ಸೂರ್ಯವ್ರ ಮನೇಲಿ ಇದ್ದಲ್ಲ ರಂಜಿತ್, ಸೂರ್ಯವ್ರ ಮಗ ತಾನೇ? ಇಲ್ಲ, ನಾನು ಅವ್ರ ಮಗ ಅಲ್ಲ, ಅವ್ರ ಅಳಿಯ. ಅವ್ರ ಮನೇಲಿ ಇರ್ತೀನಿ ಅಷ್ಟೆ. ವಾ, ಚೆನ್ನಾಗಿದೆ. ಹೆತ್ತು ಮಗನೇ ನೋಡ್ಕೊಳ್ದೇ ಇರೋ ನನ್ನ ಅಪ್ಪ ಸೂರ್ಯವ್ರ ಫ್ರೆಂಡು. ಆದರೆ ಸೂರ್ಯ ಮಕ್ಕಳನ್ನಷ್ಟೇ ಅಲ್ಲ, ಅಳಿಯನ್ನೂ ಮನೇಲಿ ಇಟ್ಕೊಂಡು ಸಾಕೊಳ್ತಾರೆ. ಎಂಥ ವಿಚಿತ್ರ ಅಲ್ವಾ? ಏನು ಬಂದಿದ್ದು? ನಮ್ಮ ಅಪ್ಪ ಏನಾದರೂ ಹೇಳಿ ಕಳಿಸಿದ್ರಾ? ಇಲ್ಲ ಇಲ್ಲ, ಅವರೇನು ಹೇಳಿ ಕಳಿಸ್ತಿಲ್ಲ, ನಾನೇ ಬಂದೆ. ಅವತ್ತು ನೀವು ನಮ್ಮ ಮನೆಗೆ ಬಂದಿದ್ರಿ, ನಿಮ್ಮ ತಂದೆ ಹತ್ರ ಮಾತಾಡಿದ್ರಿ, ನಾನೆಲ್ಲ ಕೇಳಿಸ್ಕೊಂಡೆ. ಆಮೇಲೆ ನಿಮ್ಮ ತಂದೆನ ಕೇಳಿದೆ ಏನಾಯಿತು ಅಂತ, ಎಲ್ಲ ವಿಚಾರ ಹೇಳಿದ್ರು. ನಿಮ್ಮ ಬಗ್ಗೆ ತುಂಬ ಬೇಜಾರಾಯಿತು, ನೋವಾಯ್ತು ನನಗೆ, ಪಾಪ ಅನ್ನಿಸ್ತು. ನಿಮಗೆ ಅನ್ಯಾಯ ಇದೆ ಶ್ರೀಕಾಂತ್, ಆ್ಯಕ್ಚುಲಿ ಅಷ್ಟು ಚಿಕ್ಕ ವಯಸ್ಸಲ್ಲಿ ನಿಮ್ಮ ತಂದೆ ನಿಮ್ಮನ್ನ ಬಿಟ್ಟು ಹೋಗ್ಬಾರ್ದಿತ್ತು. ಎಲ್ಲ ಹಣೆ ಬರ ರಂಜಿತ್ ಅವರೇ, ಚಿಕ್ಕ ವಯಸ್ಸಿಂದ ಅಜ್ಜಿ ತಾತ ಹತ್ರ ಬೆಳೆದಿರೋ ನನಗೆ ಅಮ್ಮನ ಪ್ರೀತಿ ನೋಡೋದಕ್ಕೆ ಅಮ್ಮ ಬದುಕಿರಲಿಲ್ಲ. ಬದುಕಿದ್ದಪ್ಪ, ನಾನು ಕೂಗಿದ್ರು ಅವ್ರಿಗೆ ಕಿವಿ ಕೇಳಿಸ್ತಾನೆ ಇರಲಿಲ್ಲ. ಇಲ್ಲಿವರೆಗೂ ನಾನು ಒಂಥರ ಅನಾಥನ ಥರ ಬೆಳೆದ್ಬಿಟ್ಟಿದ್ದೀನಿ. ತುಂಬ ಬೇಸರ ಆಗ್ತಿದೆ. ಆ ದಿನಗಳಲ್ಲಿ ನಾನು ಒದ್ದಾಡಿದ್ದನ್ನು ನೆನೆಸ್ಕೊಂಡ್ರೆ ಕುಡಿಬೇಕು ಅಂತ ಅನಿಸುತ್ತೆ. ಯಾರಿಗೂ ಬೇಡವಾದ ಬದುಕಿದು, ಅದಕ್ಕೇನೆ ನನಗೂ ಯಾರೂ ಬೇಡ ಅಂತ ನಿರ್ಧಾರ ಮಾಡಿಕೊಂಡು ನಿಮ್ಮ ಹತ್ರ ಹೊರಟ ನಡ್ಕೊಂಬಿಟ್ಟೆ. ಆದರೆ ನಿಮ್ಮ ಮನೆಯವರು ತುಂಬ ಒಳ್ಳೆಯವರು ಅನಿಸುತ್ತೆ. ಕುಡ್ಕೊಂಬಂದೆ, ಹೊರಟಾಗಿ ನಡ್ಕೊಂಡೆ, ನಿಮಗೆ ತುಂಬ ಬೇಸರ ಆಗಿರ್ಬೇಕಲ್ವಾ? ಇಲ್ಲ, ಬೇಸರ ಏನಿಲ್ಲ. ಆ್ಯಕ್ಚುಲಿ ನಿಮ್ಮ ಪರಿಸ್ಥಿತಿನೇ ಹಾಗಿತ್ತಲ್ವ? ನಿಮ್ಮ ತಂದೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ರೆ ನೀವು ನಮ್ಗಳ ಥರ ನಾರ್ಮಲಾಗೇ ಬೆಳೀತಾ ಇದ್ರಿ. ಬಿಡಿ, ಅದೆಲ್ಲ ಆಗೋಯ್ತು, ಅದೆಲ್ಲ ಮರ್ತು ಬಿಡೋಣ. ಅಟ್ಲೀಸ್ಟ್ ಇನ್ನು ಮುಂದೆ ಆದರೂ ನೀವು ಒಬ್ಬ ಒಳ್ಳೆ ಮನುಷ್ಯನಾಗಿ ಬದುಕಬೇಕಲ್ವಾ? ಅಂದರೆ ನಾನೀಗ ಕೆಟ್ಟ ಮನುಷ್ಯ ಆಗಿದ್ದೀನ, ಹಾಗಂತ ನಮ್ಮಪ್ಪ ಹೇಳಿರ್ಬೇಕಲ್ವಾ? ಇಲ್ಲ ಇಲ್ಲ ಇಲ್ಲ, ಹಾಗಂತ ಅವರೇನು ಹೇಳಿಲ್ಲ. ನಾನೆಲ್ಲಿ ಹಿಡಿದೆ? ಎಲ್ಲ ಅಮ್ಮನ ಕೃಪೆ, ಅವಮ್ಮ ನನ್ನ ಪಾಲಿನ ದೇವತೆ. ಅವಳು ಅವಳಿಂದ ನನಗೆ 10 ಲಕ್ಷ ಬಂತು. ಅಲ್ಲ, ಅವರು ಯಾರು ಅಂತ ಹೇಳ್ತೀರಾ? ನಿಮ್ಮಂತರ ಅವಳು ಪರಿಚಯ ಮಾಡ್ಕೊಳ್ಳೇಬೇಕು. ಅವಳ ಹೆಸರು ಏನು? ಅವಳ ಹೆಸರು ನಿರೋಷಾ ಅಂತ.